ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇದೀಗ ಒಂದು ಸುದ್ದಿ ಬಂದಿದೆ, ಆ ಸುದ್ದಿ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ ಲೈಕ್ನ ಮಾಡಿ. ನಾಳೆಯಿಂದ ಶಾಲಾ ಮತ್ತು ಕಾಲೇಜು ಮಕ್ಕಳಿಗೆ ರಜೆ ಕೊಡೋಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಸೂಚನೆ ಮಾಡಿದ್ದಾರೆ. ಬಟ್ ಅದರಲ್ಲೊಂದು ಕಂಡೀಷನ್ ಅಪ್ಲೈ ಮಾಡಿದ್ದಾರೆ. ಆ ಕಂಡೀಷನ್ ಏನು, ಯಾಕೆ ರಜೆ ಕೊಡ್ತಾರೆ ಅಂತ ಕಂಪ್ಲೀಟ್ ಮಾಹಿತಿಯನ್ನು ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವು ವೀಡಿಯೋಗೆ ಒಂದು ಲೈಕ್ನ ಕೊಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಇಷ್ಟಪಡ್ತೇನೆ. ಜಸ್ಟ್ ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಕೂಡ ಆರೋಗ್ಯ ಇಲಾಖೆ ಜೊತೆ ಒಂದು ಮೀಟಿಂಗ್ ಮಾಡಿ ಒಂದು ಸೂಚನೆಯನ್ನು ಮಾಡಿದ್ದಾರೆ. ಏನಂದರೆ, ನಾಳೆಯಿಂದ ಅಂದರೆ ಜನವರಿ 3ನೇ ತಾರೀಕಿಂದ ನಿಮಗೆ 15ರಿಂದ 18 ವರ್ಷದ ಮಕ್ಕಳಿಗೆ COVID-19 ವ್ಯಾಕ್ಸಿನೇಷನ್ನ ಆರಂಭ ಮಾಡಿದ್ದಾರೆ. ನಾಳೆಯಿಂದ ಅಂದರೆ ಜನವರಿ 3ನೇ ತಾರೀಕಿನಿಂದ 15ವರ್ಷದಿಂದ 18 ವರ್ಷದ ಮಕ್ಕಳಿಗೆ COVID-19 ವ್ಯಾಕ್ಸಿನೇಷನ್ನ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ವ್ಯಾಕ್ಸಿನೇಷನ್ ಕೂಡ ಹಾಕೋದಕ್ಕೂ ಕೂಡ ಪರ್ಮಿಷನ್ ಕೂಡ ಕೊಟ್ಟಿದ್ದಾರೆ. ಮಾನ್ಯ ಕೇಂದ್ರ ಸರ್ಕಾರದಿಂದ ಕೂಡ ಪರ್ಮಿಷನ್ ಕೊಟ್ಟಿದ್ದಾರೆ. ನಾಳೆಯಿಂದ ಕೂಡ ವ್ಯಾಕ್ಸಿನೇಷನ್ ಡ್ರೈವ್ ಶುರು ಆಗ್ತಿರುತ್ತೆ 15ವರ್ಷದಿಂದ 18 ವರ್ಷದ ವಿದ್ಯಾರ್ಥಿಗಳಿಗೆ. ಈಗ ಸರ್ಕಾರ ಏನು ಸೂಚನೆ ಮಾಡಿದೆ ಅಂದರೆ, ಈಗ 18 ವರ್ಷದ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಅಷ್ಟು ಅವರಿಗೆ ಪವರ್ ಇರ್ತದೆ, ಅವರು ತಡ್ಕೊಳ್ಳೋ ಶಕ್ತಿ ಇರ್ತದೆ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡು ಆದರೂ ಕೂಡ. ಬಟ್ 15ರಿಂದ 18 ವರ್ಷದ ವಿದ್ಯಾರ್ಥಿಗಳು ಚಿಕ್ಕ ವಿದ್ಯಾರ್ಥಿಗಳು, ಚಿಕ್ಕ ಮಕ್ಕಳಾಗಿರೋ ಕಾರಣ ಅವರಿಗೆ ಅಷ್ಟು ತಡ್ಕೊಳ್ಳೋ ಶಕ್ತಿ ಇರಲ್ಲ, ಪವರ್ ಇರಲ್ಲ. ಆ ಕಾರಣದಿಂದ ಅವರಿಗೆ ವ್ಯಾಕ್ಸಿನ್ ಹಾಕ್ಸಿದ ಮಾರನೇ ದಿನ ಒಂದು ದಿನ ರಜೆ ಕೊಡಲು ಘೋಷಣೆ ಮಾಡಿದ್ದಾರೆ. ಯಾವೆಲ್ಲ ವಿದ್ಯಾರ್ಥಿಗಳು 15ರಿಂದ 18 ವರ್ಷದ ವಿದ್ಯಾರ್ಥಿಗಳು ವ್ಯಾಕ್ಸಿನೇಷನ್ ಹಾಕ್ಸ್ಕೊಳ್ತಾರೋ ಅವರು ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡ ದಿನ ಮತ್ತು ಮರಣ ದಿನ ನಿಮಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಇದು ಅಫಿಷಿಯಲ್ ಕನ್ಫರ್ಮೇಷನ್ ಆಗಿದೆ ಎಂದು ಮುಖ್ಯಮಂತ್ರಿ ಕೂಡ ಹೇಳಿದ್ದಾರೆ. ವ್ಯಾಕ್ಸಿನೇಷನ್ ಯಾರು ಹಾಕ್ಸ್ಕೊಂಡಿದ್ದೀರಾ, 15ರಿಂದ 18 ವರ್ಷದ ವಿದ್ಯಾರ್ಥಿಗಳು ಯಾರು ವ್ಯಾಕ್ಸಿನೇಷನ್ ಹಾಕ್ಸ್ಕೊಳ್ತೀರಾ, ಜನವರಿ 3ರಿಂದ ಪ್ರಾರಂಭ ಆಗುತ್ತೆ, ಯಾರು ವ್ಯಾಕ್ಸಿನೇಷನ್ ಹಾಕ್ಸ್ಕೊಳ್ತೀರಾ ಅವರಿಗೆ ನೀವು ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿದ್ದ ದಿನ ಮತ್ತು ಅದರ ಮಾರನೇ ದಿನ ನಿಮಗೆ ರಜೆಯನ್ನು ಘೋಷಣೆ ಮಾಡಿದ್ದಾರೆ. ನೀವು ಆರಾಮಾಗಿ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡು ಮನೇಲಿ ಕೂತ್ಕೊಂಡು ನೀವು ಟೆಸ್ಟ್ ಮಾಡಬೇಕಾಗುತ್ತೆ. ಇದು ಇವತ್ತಿನ ಅಪ್ಡೇಟ್ಸು. ವೀಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.